ಕರುಣೆ ಮಾಡ್ಕೊಂಡು ಹೋಗೋದ್ರಂತಾಗೆ ಸಹಜವಾಗಿ ಏನಾಗಿಬಿಡುತ್ತಪ್ಪ ಅಂದ್ರೆ ಉದ್ಯೋಗ ಸೃಷ್ಟಿ ಆಗೋದಿಲ್ಲ. ಅವರಲ್ಲಿ ಕೃಷಿ ಭೂಮಿ ಜಾಸ್ತಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಟೆಕ್ನಾಲಜಿ ಕಡೆ ಹೆಚ್ಚಿನ ಗಮನ ಇಲ್ಲ. ಆದ್ರೆ ನಾವು ಇತಿಹಾಸ ನೋಡಿದಾಗ ಹೌದು, ಅಲ್ಲಿಯೂ ಮೂಲತಃ ಅಲ್ಲಿ ಅಗ್ರಿಕಲ್ಚರ್ ಬೇಸ್ ತಲ್ಲೆದರು. ಆದ್ರೆ ಅವರು ಬೆಳೆದಂಗೆ ಪಾಶ್ಚಾತ್ಯ ದೇಶಗಳು, ಯುರೋಪ್ ಖಂಡ ದೇಶಗಳು, ಅವ್ರ ಮೇನ್ ಉದ್ಯೋಗ ಏನು ಹೇಳ್ರಿ ಇವತ್ತು? ಟೆಕ್ನಾಲಜಿ, ಟೆಕ್ನಾಲಜಿ, ಬಂದೂಕು ತಯಾರು ಮಾಡೋದು, ಮತ್ತೇನು ಮಾಡೋದು, ವಿಮಾನಗಳು ತಯಾರು ಮಾಡೋದು, ಇವತ್ತೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಆದರೆ ಸಾಕಷ್ಟು ಬೇರೆ ಬೇರೆ ದೇಶಗಳಿಂದ ದುಡ್ಡು ಬರಲಿಕ್ಕಿತ್ತು, ಸಾಕಷ್ಟು ಯುದ್ಧಗಳು ನಡೆಯುವುದರಿಂದಾಗಿ. ಹೀಗಾಗಿ ಇವತ್ತು ಅಮೇರಿಕ ಮತ್ತು ಯುರೋಪ್ ಖಂಡ ದೇಶಗಳು ಏನಪ್ಪ ಅಂತಂದ್ರೆ ಅದರಿಂದ ತಮ್ಮ ಆಯವನ್ನು ಹೆಚ್ಚು ಮಾಡ್ಕೊಂಡಿದ್ದಾರೆ ಅವರು. ಅದಕ್ಕೆ ಏನದಪ್ಪ ಅಂದ್ರೆ ತಮ್ಮಲ್ಲಿ ಅಗ್ರಿಕಲ್ಚರ್ ಬೇಕಾದ್ರೆ ಹೊರಗಿನ ತರ್ಸಾಗಿ ಬರ್ತದೆ, ಸ್ವಸ್ಥದ ಸಿಗ್ತದೆ ನಮ್ಗೆ ಗೂಡ್ಸ್ ಅಂತೇಳಿ ಅವರು ತಮ್ಮಲ್ಲಿ ರೈತರು ಉಳಿಸ್ಕೊಂಡಿದ್ದಾರೆ ಇಲ್ಲಂತಲ್ಲ. ಆದ್ರೆ ರೈತರಿಗೆ ಅವ್ರು ಸಬ್ಸಿಡಿ ಕೊಟ್ಟಾದ್ರೂ ಅವ್ರನ್ನ ಬದಲಿಸ್ಕೊಂಡಾರ, ಯಾಕಂದ್ರೆ ಇವ್ರು ಅನ್ನ ಅಥವಾ ಆಹಾರವನ್ನು ತಯಾರು ಮಾಡಿ ಹಾಕ್ತಾರಪ್ಪ ಅವರು ಅಂತೇಳಿ. ಆದ್ರೆ ನಮ್ಮಲ್ಲಿ ಏನದಪ್ಪ ಅಂದ್ರೆ ನಮ್ಮ ಹತ್ರ ಟೆಕ್ನಾಲಜಿ ಬೆಳೆದಿಲ್ಲ, ಶಿಕ್ಷಣವನ್ನು ಬೆಳೆಸ್ಕೊಂಡಿಲ್ಲ. ನಾವು ಇಟ್ಟಿಲ್ ಟುಡೇ ಇವತ್ತು ಮ್ಯಾನ್ ಹೇಳೋದು ಎಲ್ಲದಕ್ಕೂ ಕಾರಣ ಭಾಳ ಮಹತ್ವದ ಶಿಕ್ಷಣ ರೀ. ಅಲ್ಲಿ ಎಲ್ಲರೂ ಫ್ರೀ ಶಿಕ್ಷಣ ಕೊಡ್ತಾರೆ ಯುರೋಪಿಯನ್ ಕಂಟ್ರಿಗಳಲ್ಲಿ, ಯುರೋಪಿಯನ್ ದೇಶಗಳಲ್ಲಿ, ಮತ್ತು ಅಮೇರಿಕಾದಲ್ಲಿ ನಮ್ಮ ಮಕ್ಕಳಿಗೆ ಫ್ರೀ ಶಿಕ್ಷಣ ಅಪ್ ಟು ಹೈರ್ ಎಜುಕೇಷನ್ ತನಕ. ಅವ್ರು ಕಲಿತಲ್ಲಪ್ಪ ಅಂದ್ರೆ ಸರ್ಕಾರ ಅವ್ರಿಗೆ ಎಲ್ಲ ರೀತಿ ಬೆಂಬಲವನ್ನು ಕೊಡ್ತದೆ. ಯಾಕಂದ್ರೆ ಶಿಕ್ಷಣ ಇತ್ತಪ್ಪ ಅಂತಾರೆ ಅವ್ರು ವ್ಯಕ್ತಿ ಶಕ್ತಿವಾನ ಆಕಾನ ಅಂತೇಳಿ. ಈ ನಮ್ಮಲ್ಲಿ ವಿಚಾರ ಇಲ್ಲ, ನಮ್ಮೆಲ್ಲ ಥರ್ಡ್ ವರ್ಲ್ಡ್ ಕಂಟ್ರಿಗಳಾಗಿ ಇವತ್ತು ನಮ್ಮೆಲ್ಲ ಈ ದಕ್ಷಿಣ ಏಷ್ಯಾದ ದೇಶಗಳಾಗಲಿ ಅಥವಾ ಈ ಆಫ್ರಿಕಾ ಖಂಡದ ದೇಶಗಳಾಗಲಿ ಇವೆಲ್ಲ ನೋಡ್ರಿ, ಶಿಕ್ಷಣ ಒಟ್ಟು ಮಹತ್ವ ಇಲ್ಲ. ಎದ್ದುಗಳು ಬಡದಾಡೋದು, ಹೊಡೆದಾಡೋದು, ಅವನ ಓಪನ್ ಬಂಡುಕೋರರಿದ್ದಾರೆ. ಅದು ಏನ್ರಿ, ದುಡಿಯಲಾರದು ನಮಗೆ ದುಡ್ಡು ಬರಬೇಕು ಅನ್ನುವಂಥ ಮನೋವೃತ್ತಿ ಅವ್ರು ನಾವೆಲ್ಲ. ಈ ಪ್ರವೃತ್ತಿ ಭಾಳ ಅದ ನಮ್ಮ ಈ ಥರ್ಡ್ ವರ್ಲ್ಡ್ ಕಂಟ್ರಿಯಲ್ಲಿ. ಹಿಂಗಾಗಿ ನಮ್ಮ ದೇಶ ಬೆಳೀತಾನೆ ಇಲ್ಲ, ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ. ಈಗ ನಿರುದ್ಯೋಗ ಹೆಚ್ಚಾಗಿ ಬಿಡ್ತು ಬಾಂಗ್ಲಾದಲ್ಲ, ಅದಕ್ಕೆ ಅವರೇನು ಉತ್ತರ ಇಲ್ಲದಕ್ಕಾಗಿ ಅವರು ಕೂಡ ಪ್ರಯತ್ನ ಮಾಡಿದರು. ಅಲ್ಲಿ ಒಬ್ಬರು ಒಬ್ಬ ನೋಬಲ್ ಬಹುಮಾನ ಪಡೆದಂಥ ವ್ಯಕ್ತಿ ಬರ್ತಾರೆ, ಅವರು ಭಾಳ ಒಳ್ಳೆ ಕೆಲಸ ಮಾಡಿದರು. ಗುಡಿ ಕೈಗಾರಿಕೆಗೆ ಗಾಂಧೀಜಿ ಅವರು ಸಂಸದ ಕೆಲಸಗಳು ಮಾಡಿಸಿ ಒಂದಿಷ್ಟು ಡೆವಲಪ್ಮೆಂಟ್ ಮಾಡಿದರು. ಆದರೂ ಯಾಕೋ ಇತ್ತೀಚೆಗೆ ಆ ಪ್ರಮಾಣದಲ್ಲಿ ಆಗಲಿಲ್ಲ. ಅಂಥ ಸಂದರ್ಭದಲ್ಲಿ ಇನ್ನೊಂದಿಲ್ಲ, ನಾವು ನೋಡುವಂಥದ್ದು ಏನಪ್ಪ ಅಂದರೆ ಶೇಖ್ ಹಸೀನಾ ಅವರಿಗೆ ಅಧಿಕಾರ ನಿರಂತರವಾಗಿ ಉಳಿದಿದ್ದರಿಂದಾಗಿ ಅವರು ಒಂದು ರೀತಿ ಡಿಕ್ಟೇಟರಾಗಿ ಬೆಳೆದ್ರಂತ ಅನ್ನಿಸ್ತದೆ. ಆಗಿದ್ದಾರೆ ಅನ್ನೋದು ಇದು ಸಾಕ್ಷಿ ಇದು. ಯಾಕಂದರೆ ಇವತ್ತಲ್ಲೇ ಬಂಗಾಲದಲ್ಲೇ, ಢಾಕಾದಲ್ಲೇ, ಇನ್ನುಳಿದ ಕಡೆಗಳಲ್ಲಿ ಮುಖ್ಯ ಪಟ್ಟಣಗಳಲ್ಲಿ ಅಲ್ಲಿ ಶೇಖ್ ಮುಜೀಬುರ್ ರಹಮಾನ್ರ ಮೂರ್ತಿಗಳನ್ನು ಕಡಿದು ಒಗೀತಾ ಇದ್ದಾರೆ, ತೆಗೆದಾಕ್ತಾ ಇದ್ದಾರೆ. ಅಷ್ಟೇ ಆಗ್ರಿ, ಪ್ರಧಾನಿ ನಿವಾಸಗಳು ಹೋಗು, ಅಲ್ಲಿ ಹೋಗಿ ಚೇರು ಮತ್ತೇನು ಎಂತೆಲ್ಲಕ್ಕಿಂತ ಉಳ್ಕೊಂಡು ಹೋಗುವಂತ ಇದು ಆಂದೋಲನ ಅಲ್ಲದು, ಇದು ದಾಳಿಕೋರರು ಒಂದು ರೀತಿಯವರೆಲ್ಲರು ಈ ದಾಳಿಕೋರ ಮಾಡಿಕೊಂಡು ತಮ್ಗೆ ಬೇಕಾದ ಲಾಭ ಮಾಡ್ಕೊಂಡ್ರೆ ಅಂದ್ರೆ ಇಲ್ಲಿಯ ಮೂಲಭೂತವಾದಿಗಳು ಅವ್ರಿಗೆ ಬೇಡಾಗಿತ್ತು ಶೇಖ್ ಹಸೀನಂದು. ಅದೇ ಕಾಲಕ್ಕೆ ಶೇಖ್ ಹಸೀನ ಅವರು 15 ವರ್ಷದಿಂದ ಒಂದೇ ಆಡಳಿತ ಇರೋದ್ರಿಂದ ಅವ್ರಿಗೆ ನನ್ನನ್ನು ಯಾರು ಕಿತ್ತಾಕ್ತಾರೆ ಅನ್ನೋಂತ ಒಂದು ಅತಿಯಾದ ಆತ್ಮವಿಶ್ವಾಸ ಅಲ್ರಿ. ಬೇಡ ಅದೇ ಒಂದು ಡಿಕ್ಟೇಟರ್ ಅಂತ ಅವ್ರಿಗೆ ಕಂಡದ. ಹೀಗಾಗಿ ಅವ್ರನ್ನ ಕಿತ್ತು ಹಾಕಲೇಬೇಕು ಅನ್ನೋದು ಮೂಮೆಂಟ್ ಶುರುವಾಗೆ. ಈಗ ನೋಡ್ರಿ, ಕಳೆದ ಒಂದು ತಿಂಗಳ ಆಡಳಿತಗಳಲ್ಲಿ ಯಾವ ರೀತಿಯಾಗಿ ಬೆಳೆದು ಬಂತು ಅಂತೇಳಿ ಕೇವಲ 30% ಇದು ಕಾರಣ ಅಷ್ಟೇ. ಅದರ ಮೂಲ ಕಾರಣ ನಿರುದ್ಯೋಗ, ಬಡತನ. ಅದ್ರ ಜೊತೆಗೆ ಇನ್ನೊಂದಿಷ್ಟು ಏನು ಕೇಳ್ಬರ್ತಾ ಇದ್ದಪ್ಪ ಅಂದರೆ ಪಶ್ಚಿಮ ಪಾಕಿಸ್ತಾನ, ಅಂದರೆ ಪಾಕಿಸ್ತಾನ ಮತ್ತು ಚೈನಾದ ಹಸ್ತೋತ್ರ ನಡೆದಾವಂತೆ. ಯಾಕಂದ್ರೆ ಇವತ್ತು ಭಾರತಕ್ಕೆ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿ ಏನಾದರೂ ನಮಗೆ ಎಲ್ಲ ದೃಷ್ಟಿಯಿಂದ ಸಹಕಾರಿ ಆದಂಥ ದೇಶ ಇದ್ದರೆ ಅದು ಬಾಂಗ್ಲಾದೇಶ. ಬಾಂಗ್ಲಾದೇಶ ಅತ್ಯಂತ ಉತ್ತಮವಾದಂಥ ಫ್ರೆಂಡ್ ನಮಗೆ. ಮತ್ತು ನಮ್ಮ ಜೊತೆಗೆ ಅವರು ಅನೇಕ ತೀಸ್ತಾ ಒಪ್ಪಂದ, ನದಿ ಒಪ್ಪಂದ ಬರ್ತದೆ. ಆ ವಿಷಯದಲ್ಲಿ ಚೈನಾ ಏನೋ ಹಸ್ತಕ್ಷೇಪ ಮಾಡಲಿಕ್ಕೆ ನೋಡಿದ್ರು ಅದಕ್ಕೆ ಆಸ್ಪದ ಕೊಡಲಿಲ್ಲ. ಅವರು ಭಾರತದ ಜೊತೆಗೆ ಮುಂದುವರಿಸಿದಕ್ಕಾಗಿ ಚೀನಾ ಮತ್ತು ಪಾಕಿಸ್ತಾನ, ಪಾಕಿಸ್ತಾನ ಅಂತ ಅವ್ರ ಜನ ಅಲ್ಲಿದ್ದಾರೆ, ಇಸ್ಲಾಮನು ಧರ್ಮನು ನೆಲೆಗಟ್ಟನಲ್ಲ, ಅಲ್ಲಿ ಜನ ಅವ್ರಿಗೆ ಸ್ಪಂದಿಸ್ತಾರೆ. ಈಗ ನೋಡ್ರಿ, ಕಾಶ್ಮೀರದಲ್ಲೇ ವಿಶೇಷವಾಗಿ ಟೆರರಿಸಮ್ ಯಾಕೆ ಹೋಗ್ತಾ ಇಲ್ಲ ಪ್ರಯತ್ನ ಮಾಡಿದ್ರು ಅಂದ್ರೆ ಅಲ್ಲೇ ಪಾಕಿಸ್ತಾನಿ ಪರ ಅನ್ನೋಕ್ಕಿಂತಲೂ ಇಸ್ಲಾಂ ಪರ ಇದ್ದಂಥ ಮನಸ್ಥಿತಿ ಇದ್ದವ್ರದಾರ ಅವ್ರು. ಇವ್ರು ನಮ್ಮ ಜನಪ್ಪ, ನಮ್ಮ ಜನಕ್ಕೆ ನಾವು ಏನೋ ಮಾಡಬೇಕು ಅಂತ ಕಾರಣಕ್ಕಾಗಿ ಕಾಶ್ಮೀರ ಎತ್ ಅಂತೇಳಿ ತಿಳ್ಕೊಂಡು ನಾವು ಅಂದ್ರೆ ಆ ನೆಲೆಯಲ್ಲಿ ಅವ್ರು ಇಸ್ಲಾಮ ಅದ ಅನೇಕ ಬಂಡುಕೋರನ್ನು ನಮ್ಮಲ್ಲಿ ಆಶ್ರಯ ಕೊಡ್ತಾರೆ. ಇವ್ರು ನಮ್ಮವ್ರಪ್ಪ ಅಂತ. ಹೀಗಾಗಿ ಅದು ನಿರಂತರ ಇನ್ನು ಮುಂದುವರಿತಾನೆ ಇದೆ. ಇವತ್ತು ನಮ್ಮ ಭಾರತದ ವಿಶೇಷವಾಗಿ ಈ ನಮ್ಮ ಮೋದಿ ಸರ್ಕಾರ ಅವ್ರನ್ನ ಹೆಂಗಾದರೂ ಕಂಟ್ರೋಲ್ ಮಾಡಲೇಬೇಕಂತೇಳಿ ಪ್ರತಿ ಮನೆಗೆ ಒಬ್ಬೊಬ್ಬರನ್ನ ಸೈನಿಕರು ನಿಟ್ಟರು.